ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಯೋಜನೆ ಬಗ್ಗೆ ಕೊಡ್ತೀನಿ ಫ್ರೆಂಡ್ಸ್ ಅಂದರೆ ಉಚಿತವಾಗಿ ಅರವತ್ತು ಸಾವಿರ ರೂಪಾಯಿ ಅನುದಾನ ಹೇಗೆ ಪಡೆದುಕೊಳ್ಳೋದು ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದ್ದರೆ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಹೇಗೆ ಅರ್ಜಿ ಸಲ್ಲಿಸೋದು ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದ್ದರೆ ನಿಮಗೆ ಅರವತ್ತು ಸಾವಿರ ರೂಪಾಯಿ ಹೇಗೆ ಅನುದಾನ ಸಿಗುತ್ತೆ ಕಂಪ್ಲೀಟಾಗಿ ಈ ವಿಡಿಯೋ ಕೊಡ್ತೀನಿ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಫ್ರೆಂಡ್ಸ್ ಆದರೆ ಈ ಕಾರ್ಡ್ ಇದ್ದವರಿಗೆ ಅರವತ್ತು ಸಾವಿರ ಅನುದಾನ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಅರ್ಜಿ ಸಲ್ಲಿಸಲು ಏನೇನು ಅರ್ಹತೆ ಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಕಂಪ್ಲೀಟಾಗಿ ಈ ವಿಡಿಯೋ ವಿಡಿಯೋ ಸ್ಕಿಪ್ ಮಾಡಿಕೊಂಡ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಸರ್ಕಾರದಿಂದ ಇದೊಂದು ಯೋಜನೆಯಿಂದ ಫ್ರೆಂಡ್ಸ್ ಅಂದರೆ ಉಚಿತವಾಗಿ ಅರವತ್ತು ಸಾವಿರ ಸಹಾಯಧನ ಸಿಗಲಿದೆ ಸಹಾಯಧನ ಪಡೆಯಲು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಭಾರತದ ವಿವಿಧ ರಾಜ್ಯಗಳಿಗೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ತಮ್ಮ ರಾಜ್ಯದ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದೆ ಮತ್ತು ಅವರಿಗೆ ಆರ್ಥಿಕ ಬೆಂಬಲವನ್ನು ಒದಗಿಸಲು ವಿವಿಧ ಯೋಜನೆಯನ್ನು ರೂಪಿಸಿ ಈ ಕಾರ್ಡನ್ನು ಇದ್ದವರಿಗೆ ಅರುವತ್ತು ಸಾವಿರ ಉಚಿತ ಅನುದಾನ ಬಿಡುಗೆ ಮಾಡಲಾಗಿದೆ ಫ್ರೆಂಡ್ಸ ಹೇಗೆ ಪಡೆದುಕೊಳ್ಳೋದು ಮತ್ತು ನಿಮ್ಮ ಹತ್ರ ಯಾವ ಕಾರ್ಡ್ ಬೇಕು ನೋಡೋಣ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಅರವತ್ತು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಅಂದರೆ ಹೇಗೆ ಪಡೆದುಕೊಳ್ಳೋದು ನೋಡಿ ಫ್ರೆಂಡ್ಸ್ ಅಂದರೆ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಹಲವಾರು ಸೌಲಭ್ಯಗಳನ್ನು ನೀಡಲಾಗುತ್ತದೆ ಅದರಲ್ಲಿ ಈಗ ಅರವತ್ತು ಸಾವಿರ ಪಡೆಯುವುದು ಯೋಜನೆ ಬಂದಿದೆ ಫ್ರೆಂಡ್ಸ ಅಂದರೆ ಯಾವ ಯೋಜನೆ ಅಂದರೆ ಯೋಜನೆಯಲ್ಲಿ ಮದುವೆ ಸಾಯಧನ ಈ ಯೋಜನೆ ಗೃಹಲಕ್ಷ್ಮಿ ಬಾಂಡ್ ಎಂಬ ಹೆಸರಿದೆ ಫ್ರೆಂಡ್ಸ ಗೃಹಲಕ್ಷ್ಮಿ ಬಾಂಡ್ ಎಂದ ಹೆಸರಿದೆ ಫ್ರೆಂಡ್ಸ್ ಅಂದರೆ ಮದುವೆ ಆಗುವವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೋದು ಫ್ರೆಂಡ್ಸ ಅಂದರೆ ಮದುವೆ ಆದಂಥವರಿಗೆ ನಿಮಗೆ ಗೃಹಲಕ್ಷ್ಮಿ ಬಾಂಡ್ ಅಂತೂ ಸಿಗುತ್ತೆ ಫ್ರೆಂಡ್ಸ ಅಂದರೆ ಮದುವೆ ಅಂತ ಆದವರಿಗೆ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹೀಗೆ ಪಡೆದುಕೊಳ್ಳೋದು ನೋಡೋಣ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಲೇಬರ್ ಕಾರ್ಡ್ ಇದ್ದಂಥ ಅವರಿಗೂ ಅವಲಂಬಿತವಾಗಿ ಮದುವೆಯ ಸಾಧನ ಇದು ಅರವತ್ತು ಸಾವಿರ ರೂಪಾಯಿ ನೀಡಲಾಗುತ್ತದೆ ಈ ಕಾರ್ಡ್ ಕಾರ್ಮಿಕರ ಕಾರ್ಡ್ ಸೌಲಭ್ಯವನ್ನು ಪಡೆಯಲು ಮೂಲತಃ ಷರತ್ತುಗಳನ್ನು ಈ ಸೌಲಭ್ಯವನ್ನು ಪಡೆಯಲು ಕನಿಷ್ಠ ಒಂದು ವರ್ಷ ಲೇಬರ್ ಕಾರ್ಡನ್ನು ಹೊಂದಿರಬೇಕಾಗುತ್ತದೆ ಫ್ರೆಂಡ್ಸ್ ಇತ್ತೀಚೆಗೆ ಮಾಡಿಸಿದಂಥ ಕಾರ್ಮಿಕರ ಕಾರ್ಡಿಗೆ ಸ್ಕಾಲರ್ಶಿಪ್ ಬರುವುದಿಲ್ಲ ಮತ್ತು ಒಂದು ವರ್ಷ ಕಾರ್ಡನ್ನು ಸಂಪೂರ್ಣವಾಗಿ ಮಾಡಿಸಿರಬೇಕಾಗುತ್ತೆ ಫೆಂಡ್ಸ ಅಂದರೆ ನೋಂದಣಿಯಾದ ಅಥವಾ ತಮ್ಮ ಇಬ್ಬರು ಮಕ್ಕಳಿಗೆ ಮಾತ್ರ ಸಹಾಯಧನ ಪಡೆಯಲು ಅರ್ಹತರಾಗಿರುತ್ತಾರೆ ಮದುವೆ ಸಹಾಯಧನ ಅವರು ಹಾಗೂ ಅವರ ಅವಲಂಬಿತವಾಗಿ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಕುಟುಂಬದಲ್ಲಿ ಇಬ್ಬರಿಗೂ ನೀಡಲಾಗುತ್ತೆ ಫೆಂಡ್ಸ ಅಂದರೆ ಕಾರ್ಮಿಕರ ಮಕ್ಕಳಿಗೆ ಇದು ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬೋದು ಫೆಂಡ್ಸ ಅಂದರೆ ಕಾರ್ಮಿಕರ ಮಕ್ಕಳಿಗೆ ಮದುವೆ ಆಗಲು ಅರವತ್ತು ಸಾವಿರ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು ಫೆಂಡ್ಸ ನೋಡಿ ಫ್ರೆಂಡ್ಸ ಮದುವೆ ಸಹಾಯಧನ ಪಡೆಯಲು ನೀವು ಮೊದಲು ಮಾಡಬೇಕಾದ ಕೆಲಸ ಮೊದಲು ನಿಮಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಮದುವೆ ಆಗಿದೆ ಎಂದು ನೋಂದಣಿ ಅಧಿಕಾರಿಗೆ ನೋಂದಣಿ ಪ್ರಮಾಣ ಪತ್ರನೂ ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ ಮೊದಲು ನಿಮಗೆ ಮದುವೆ ಆದ್ಮ ತಕ್ಷಣ ನಿಮಗೆ ಈ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಅರವತ್ತು ಸಾವಿರ ರೂಪಾಯಿ ಸಿಗಬೇಕಂದ್ರೆ ಮೊದಲು ನೀವು ಈ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮದುವೆ ಆದ ನಂತರ ಫ್ರೆಂಡ್ಸ್ ಅಂದರೆ ಈ ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಮದುವೆ ಆಗಿದೆ ನಂತರ ಪ್ರಮಾಣ ಪತ್ರ ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ ನೋಂದಣಿ ಪ್ರಮಾಣ ಪತ್ರ ನೀವು ಮಾಡಿಸಬೇಕಾಗುತ್ತೆ ಫ್ರೆಂಡ್ಸ್

ಹೊರ ರಾಜ್ಯಗಳಲ್ಲಿ ಮದುವೆ ಆಗಿದೆ ಮತ್ತು ಅಪಿಡ ಬ್ಯಾ ಬಾಂಡ್ ಬೇಕಾಗುತ್ತೆ ಫ್ರೆಂಡ್ಸ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಫ್ರೆಂಡ್ಸ್ ಮದುವೆಯಾಗಿದೆ ಆಗಿದೆ ಮತ್ತು ಆರು ಒಳಗಾಗಿ ಸಾಧನಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಮದುವೆಯಾಗಿ ನಿಮಗೆ ಆರು ಅದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಮದುವೆ ಆದ ಆರು ಒಳಗಾಗಿ ನೀವು ಅದಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್ ಏನುಪಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಮೊದಲು ಹೇಗೆ ಬಿಡ್ತೀನಿ ಫ್ರೆಂಡ್ಸ್ ಅರ್ಜಿ ಎಲ್ಲಿ ಸಲ್ಲಿಸಬೇಕಂದ್ರೆ ಶಿವ ಸಿಂಧು ಪೋರ್ಟಲ್ಗೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ ಆ ಅರ್ಜಿಯನ್ನು ನಮೂನೆಯನ್ನು ಕೇಳಿದಂಥ ನಮ್ಮ ಮಾಹಿತಿಯನ್ನು ಭರ್ತಿ ಮಾಡಿ ಅಧಿಕಾರಿಗೆ ಕಾರ್ಮಿಕರ ನಿರೀಕ್ಷೆಗೆ ಪರಿಶೀಲನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಕಾರ್ಮಿಕರ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ ಫ್ರೆಂಡ್ಸ ನಮೂನೆ ಪರಿಶೀಲನೆ ಮಾಡಿ ನಿಮಗೆ ನಿಮ್ಮ ಅರ್ಜಿಯನ್ನು ಸ್ವೀಕರಿಸ್ತಾರೆ ಫ್ರೆಂಡ್ಸ ಈ ಥರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಲೇಬರ್ ಕಾರ್ಡ್ದವರಿಗೆ ಅರುವತ್ತು ಸಾವಿರ ರೂಪಾಯಿ ಉಚಿತವಾಗಿ ಪಡೆದುಕೊಳ್ಳಬೋದು ಇದರ ಬಗ್ಗೆ ಏನೇನು ದೊಡ್ಡದ್ರ ಮೇಲೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಹತ್ತಿರ ಲೇಬರ್ ಕಾರ್ಡ್ ಇದ್ದರೆ ನಮ್ಮ ತಪ್ಪದೆ ಕಮೆಂಟ್ ಮಾಡಿದ್ದೀಶ್ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಹಾಕ್ತು ಪಗಿ ಬೆಲ್ಲಾಕೆನ್ಸತ್ತಿ ನಾವು ಯಾವತ್ತರ ಹೊಸ ವೀಡಿಯೋ ಕಿರಿ ಬೇಗ ಪಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್